ಕಾರ್ಕಳ ಮತ್ತು ಹೆಬ್ರಿ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಸತ್ಯನಾರಾಯಣ ಪೂಜೆ ಮತ್ತು ಸನ್ಮಾನ ಕಾರ್ಯಕ್ರಮವು ಕಾರ್ಕಳ ಜೋಡು ರಸ್ತೆಯ ಕುಲಾಲ ಸಭಾಭವನದಲ್ಲಿ ನವೆಂಬರ್ 5ರಂದು ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಯುನೈಟೆಡ್ ಇಂಡಿಯಾ ಇನ್ಸೂರೆನ್ಸ್ ಕಂಪನಿಯ ನಿವೃತ್ತ ಪ್ರಾದೇಶಿಕ ನಿರ್ದೇಶಕರಾದ ವಿಪಿ ನಾಯಕ್ ಮಂಗಳೂರು ಇವರು ಉದ್ಘಾಟನಾ ಮಾತುಗಳನ್ನಾಡಿದರು. ಜಿಲ್ಲಾಧಿಕಾರಿಗಳು ಕಾರ್ಯಕರ್ತರೊಂದಿಗೆ ನಾನು ವೈಯಕ್ತಿಕ ಅಭಿನಂದನೆ ಸಲ್ಲಿಸಲು ನಾನು ಇಷ್ಟಪಡ್ತೇನೆ. ಯಾಕಂದರೆ ಇಷ್ಟು ವೈವಿಧ್ಯವಾದ ಕಾರ್ಯಕ್ರಮ ಬೆಳಿಗ್ಗೆಯಿಂದ ಸತ್ಯನಾರಾಯಣಪುರಿಗೆ ಮಕ್ಕಳ ಕೂಡ ಕಳಿಸ್ಕೊಡ್ತೀವಿ, ಆಮೇಲೆ ಈಗ ಸಾಧಕರಿಗೆ ಸನ್ಮಾನ. ಎಲ್ಲ ಕಾರ್ಯಕ್ರಮ ಒಂದು ವೇದಿಕೆಯಲ್ಲಿ ಕಾಣಲು ಅವರ ಅಪರೂಪ. ಅದು ಯಾಕೆ ಕಾಣ್ತಾ ಇದ್ದಾರೆ ಅಂದರೆ ನಮ್ಮ ನನಗೆ ಅನಿಸುತ್ತೆ ಒಂದು ಶೇಖರ್ ಕರ್ತಾರ ನೇತೃತ್ವದಲ್ಲಿ ಅಂತ ಕಾಣುತ್ತೇವೆ. ವೈಯಕ್ತಿಕ ಹೆಸರುಗಳಲ್ಲಿ ಶೇಖರ್ ಕರ್ತಾರವರು ಯಾವುದೊಂದು ಲೀಡರ್ಶಿಪ್ ಕೊಟ್ಟರೆ ಅಚ್ಚುಕಟ್ಟಾಗಿ ಸುಧಾರಿಸ್ಕೊಂಡು ಹೋಗ್ತಾರೆ. ಅದರಿಂದ ಸಮಯದ ಅಭಾವಕ್ಕೆ ನಾನು ಜಾಸ್ತಿ ಮಾತನಾಡಲಿಕ್ಕೆ ಹೋಗುವುದಿಲ್ಲ. ನಿಮಗೆ ಕೆಲವು ಈ ಸಂಘಟನೆಗಳು ಅಥವಾ ನಮ್ಮ ಮರಾಠ ಸಂಘಗಳು ಇತ್ತೀಚಿನ ದಿನಗಳಲ್ಲಿ ಪ್ರತಿ ನಮ್ಮ ತಾಲೂಕುಗಳಲ್ಲಿ ಉತ್ತಮ ರೀತಿಯ ಕೆಲಸ ಮಾಡ್ತಾ ಬಂದಿದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕಾರ್ಕಳ ಹೆಬ್ರಿ ತಾಲೂಕು ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶೇಖರ್ ಕಡತಲ ಅಧ್ಯಕ್ಷೀಯ ಮಾತುಗಳನ್ನು ಆಡಿದರು. ಗೀತ ಸಾಹಿತ್ಯ ಸಂಭ್ರಮ ಖ್ಯಾತಿಯ ಶಿಕ್ಷಕರಾದ ವಿಠಲ್ ನಾಯಕ್ ಕಲ್ಲಡ್ಕ ದಿಕ್ಸೂಚಿ ಭಾಷಣವನ್ನು ಮಾಡಿದರು. ಶೇಖರ್ ನಾಯ್ಕ ಶೇಖರ್ ಕಡತಲ ನನ್ನ ದೊಡ್ಡ ಅಭಿಮಾನಿ, ಮಾತ್ರ ಭಾರಿ ಆತ್ಮೀಯರು. ಶೇಖರ್ ನಾಯ್ಕರು, ವಿಪಿ ನಾಯ್ಕರು, ಉಮೇಶ್ ನಾಯ್ಕರು, ಅದರ ಜೊತೆಗೆ ವಿಠಲ್ ನಾಯ್ಕ, ಹಾಗಾಗಿ ಬಹಳ ಒಳ್ಳೆಯ ಅತ್ಯಂತ ಶಿಸ್ತು ಬಂದ ಕಾರ್ಯಕ್ರಮ. ನಿಜವಾಗಿ ಇವತ್ತು ಸತ್ಯನಾರಾಯಣ ಪೂಜೆಗೆ ಆರಾಧನೆಗೆ ಬರುವವರು ಕಡಿಮೆ, ಸಮಾರಾಧನೆಗೆ ಬರುವಂತ ಜನರಿಲ್ಲ. ಆದರೆ ಈ ಇವತ್ತಿನ ಕಾರ್ಯಕ್ರಮದಲ್ಲಿ ಆರಾಧನೆಗೆ ಜಾಸ್ತಿ ಜನ ಸೇರಿದ ಕಾರಣ ನಿಜವಾಗಿ ಆ ಸತ್ಯನಾರಾಯಣ ದೇವರು ಒಲಿದಿದ್ದಾರೆ. ಮಾತ್ರ ಅಲ್ಲದೆ ಶೃಂಗೇರಿ ಜಗದ್ಗುರುಗಳ ಶಾರದಾಂಬ ಹಾಗೂ ಶಾರದಾಂಬ ಆಚೆ ಮಧ್ಯದಲ್ಲಿರುವಂಥ ಶಿವಾಜಿ, ಛತ್ರಪತಿ ಶಿವಾಜಿಯವರು ಸಾಮಾನ್ಯವಾಗಿ ಸರ್ನೇಮಲ್ಲಿ ನಾಯಕ ಆಗ್ತಾರೆ ಮರಾಠಿ ಸಂಘದಲ್ಲಿ, ಅಂದ್ರೆ ನಾಯಕರಾಗಬೇಕು ಅಂತ ಮುಂದೆ. ಸನ್ಮಾನಿತರ ಪರವಾಗಿ ಮಹಾಬಲ್ ನಾಯ್ಕ ಬೇಳಂಜೆ ಇವರು ಮಾತುಗಳನ್ನಾಡಿದರು. ಎಲ್ಲ ಮಾರಾಟದಿಂದ ಮಕ್ಕಳು ಮಾರಾಟ ಸಂಘದಿಂದ ಎಲ್ಲ ಬೆಂಬಲಿಸಿದ್ದಾರೆ.
ಕಾರ್ಯಕ್ರಮದಲ್ಲಿ ಉಡುಪಿ ಜಿಲ್ಲಾ ಮರಾಠಿ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಉಮೇಶ್ ನಾಯ್ಕ ಚೇರ್ಕಾಡಿ, ಸಂಘದ ಗೌರವ ಅಧ್ಯಕ್ಷರಾದ ಸುಧಾಕರ್ ನಾಯ್ಕ ಕುರ್ಪಾಡಿ, ಉಪಾಧ್ಯಕ್ಷರಾದ ಸುಗಂಧಿ ನಾಯ್ಕ, ವಿ ಸುಧಾಕರ್ ನಾಯ್ಕ, ಪ್ರಧಾನ ಕಾರ್ಯದರ್ಶಿ ಹರೀಶ್ ಶಿರ್ವತ್ತೂರು, ಕೋಶಾಧಿಕಾರಿ ಶ್ರೀನಿವಾಸ್ ನಾಯ್ಕ, ಜೊತೆ ಕಾರ್ಯದರ್ಶಿ ಅಶೋಕ್ ನಾಯ್ಕ, ಕ್ರೀಡಾ ಸಾಂಸ್ಕೃತಿಕ ಕಾರ್ಯದರ್ಶಿ ಪವನ್ ನಾಯ್ಕ, ಸಂಘಟನಾ ಕಾರ್ಯದರ್ಶಿ ಅಶೋಕ್ ನಾಯ್ಕ, ಯುವ ವೇದಿಕೆಯ ಅಧ್ಯಕ್ಷರಾದ ನಾಗೇಂದ್ರ ಹೆಬ್ರಿ, ಮಹಿಳಾ ವೇದಿಕೆ ಅಧ್ಯಕ್ಷರಾದ ಶಶಿಕಲಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಯಕ್ಷಗಾನ ಕಲಾವಿದರಾದ ಮಹಾಬಲ್ ನಾಯ್ಕ ಬೀಳಂಜೆ, ನಾಟಿ ವೈದ್ಯರಾದ ಮಹಾಬಲ್ ನಾಯ್ಕ ಶಿವಪುರ, ಸಮಗ್ರ ಕೃಷಿಯಲ್ಲಿ ಅಶೋಕ್ ನಾಯ್ಕ ಬಿಳ್ವಾಯಿ, ಶಿಕ್ಷಣ ಕ್ಷೇತ್ರದಲ್ಲಿ ಅಕ್ಷತ ನಾಯ್ಕ ಕುಕ್ಕುಜೆ, ಶಿಲ್ಪಕಲೆಯಲ್ಲಿ ಮಾಳಾ ಸೂರಜ್ ನಾಯ್ಕ, ನೃತ್ಯದಲ್ಲಿ ಕುಮಾರಿ ಅಪೂರ್ವ ಮಾಳಾ, ಯೋಗದಲ್ಲಿ ಕುಮಾರಿ ಅರ್ಚನಾ ನಕರೆ, ಶ್ರಮಜೀವಿ ಮಿಯಾರು ವೆಂಕಟೇಶ್ ನಾಯ್ಕ ಇವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಚಿತ್ರಕಲಾ ಸ್ಪರ್ಧೆ, ಸತ್ಯನಾರಾಯಣ ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ವೈದ್ಯಕೀಯ ನೆರವು ವಿತರಣೆ, ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಬಹುಮಾನ ವಿತರಣೆ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ನೆರವೇರಲ್ಪಟ್ಟವು.